ಓಂ ಶಾಂತಿ. ಮುರುಳಿ ದಿನಾಂಕ 2/2/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ವಿದೇಹಿ ಆಗಿ ತಂದೆಯನ್ನು ನೆನಪು ಮಾಡಿ, ಸ್ವಧರ್ಮದಲ್ಲಿ ಸ್ಥಿತ ಆಗಿ, ಆಗ ಶಕ್ತಿ ಪ್ರಾಪ್ತಿಯಾಗುತ್ತದೆ, ಖುಷಿ ಸದಾ ಇರುತ್ತದೆ ಮತ್ತು ಆರೋಗ್ಯವಂತರಾಗಿ ಬಿಡುತ್ತೀರಾ. ಆತ್ಮದ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗುತ್ತದೆ. ಪ್ರಶ್ನೆ, ನಾಟಕದಲ್ಲಿ ಫಿಕ್ಸ್ ಆಗಿರುವ ಯಾವ ಒಂದು ಮಾತನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ನೀವು ಮಕ್ಕಳು ಸದಾ ಅಚಲರಾಗಿ ಇರುತ್ತೀರಾ? ಉತ್ತರ, ನಿಮಗೆ ಗೊತ್ತಿದೆ ಏನೆಲ್ಲ ಬಾಂಬ್ಸ್ಗಳು ತಯಾರಾಗುತ್ತಿದೆಯೋ ಅದೆಲ್ಲವನ್ನೂ ಕೂಡ ಇಂದಲ್ಲ ನಾಳೆ ವಿನಾಶಕ್ಕೋಸ್ಕರ ಉಪಯೋಗಿಸಲೇಬೇಕು. ವಿನಾಶ ಆಗುತ್ತದೆ, ಆಗ ಹೊಸ ಜಗತ್ತು ಬರಲು ಸಾಧ್ಯ ಆಗುತ್ತದೆ. ಇದು ನಾಟಕದಲ್ಲಿ ಅನಾದಿಯಿಂದ ಫಿಕ್ಸ್ ಆಗಿದೆ. ಎಲ್ಲರೂ ಸಾಯಲೇಬೇಕು. ಈಗ ನಿಮಗೆ ಖುಷಿ ಇದೆ. ನಾವೀಗ ಈ ಹಳೆಯ ಶರೀರವನ್ನು ಬಿಟ್ಟು ರಾಜ್ಯದಾನಿಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ನಾವೀಗ ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುತ್ತೇವೆ. ಇಲ್ಲಿ ಯಾವುದೇ ಒಂದು ಪರಿಸ್ಥಿತಿಯನ್ನು ನೋಡಿ, ಅಲುಗಾಡುವ ಮಾತೇ ಇಲ್ಲ, ಏರುಪೇರಿನಲ್ಲಿ ಬರುವ ಮಾತೇ ಇಲ್ಲ, ಯಾವ ಮಾತಿಗೂ ಅಳುವ ಅವಶ್ಯಕತೆ ಇಲ್ಲ. ಓಂ ಶಾಂತಿ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಏನಿತ್ತು, ಆ ದೇವತಾ ಧರ್ಮವನ್ನು ಏಕೆ ಹಿಂದೂ ಧರ್ಮವನ್ನಾಗಿ ಮಾಡಿದ್ದಾರೆ? ಕಾರಣವನ್ನು ಹುಡುಕಬೇಕು. ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ನಂತರ ಯಾವಾಗ ವಿಕಾರಿಗಳಾದರೋ ಆಗ ತಮ್ಮನ್ನು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಆಗಲಿಲ್ಲ. ತಮ್ಮನ್ನು ಆಗ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಎಂದು ಹೇಳಿಕೊಳ್ಳುವ ಬದಲು ಆದಿ ಸನಾತನ ಹಿಂದೂ ಧರ್ಮದವರು ಎಂದು ಹೇಳಿದರು. ಆದಿ ಸನಾತನ ಅನ್ನುವ ಅಕ್ಷರವನ್ನು ಇಟ್ಟುಕೊಂಡಿದ್ದಾರೆ, ಆದರೆ ದೇವತೆ ಅನ್ನುವ ಅಕ್ಷರವನ್ನು ಬದಲಾಯಿಸಿ ಹಿಂದೂ ಎನ್ನುವ ಅಕ್ಷರವನ್ನು ಇಟ್ಟಿದ್ದಾರೆ. ದ್ವಾಪರ ಯುಗದ ಆದಿಯಲ್ಲಿ ಇಸ್ಲಾಮಿಗಳು ಭಾರತಕ್ಕೆ ಬಂದರು ಹೊರದೇಶದಿಂದ. ಅವರು ಹಿಂದೂ ಧರ್ಮ ಅನ್ನುವ ಹೆಸರನ್ನು ಇಟ್ಟುಬಿಟ್ಟರು. ಮೊದಲು ಹಿಂದೂಸ್ತಾನ ಅನ್ನುವ ಹೆಸರೂ ಕೂಡ ಇರಲಿಲ್ಲ. ಅಂದ ಮೇಲೆ ಆದಿ ಸನಾತನ ಹಿಂದೂ ದೇವತಾ ಧರ್ಮದವರೇ. ತಿಳಿದುಕೊಳ್ಳಬೇಕು ತಾನೆ, ದೇವತೆಗಳು ಬಹಳಷ್ಟು ಧರ್ಮಾತ್ಮರಾಗಿದ್ದಾರೆ, ಆದರೆ ಎಲ್ಲರೂ ಸನಾತನ ಅಂತೂ ಅಲ್ಲ. ಯಾರು ಲೇಟಾಗಿ ಬರುತ್ತಾರೋ ಅವರಿಗೆ ಆದಿ ಸನಾತನ ಅನ್ನುವ ಹೆಸರನ್ನು ಕರೆಯಲು ಸಾಧ್ಯ ಇಲ್ಲ. ಹಿಂದೂಗಳು ಕೂಡ ಲೇಟಾಗಿ ಬಂದವರು. ಆದಿ ಸನಾತನ ಹಿಂದೂ ಧರ್ಮ ಎಂದು ಹೇಳಬೇಕು. ನಿಮ್ಮ ಧರ್ಮ ಆದಿ ಸನಾತನ ದೇವತಾ ಧರ್ಮ ಆಗಿತ್ತು. ನೀವು ಸತೋಪ್ರಧಾನ ಆದಿ ಸನಾತನ ದೇವತಾ ಧರ್ಮದ ಆತ್ಮರಾಗಿದ್ದವರು. ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ತಮೋಪ್ರಧಾನ ಆಗಿದ್ದೀರಾ. ಈಗ ಪುನಃ ನೆನಪಿನ ಯಾತ್ರೆಯಿಂದ ನೀವು ಸತೋಪ್ರಧಾನ ಆಗಿ ಯಾರು ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರಿಗೆ ಈ ಔಷಧಿ ಇಷ್ಟ ಆಗುತ್ತದೆ. ಶಿವತಂದೆ ಸರ್ಜನ್ ಆಗಿದ್ದಾರೆ. ಯಾರಿಗೆ ಈ ಔಷಧಿ ಇಷ್ಟ ಆಗುತ್ತದೆಯೋ ಅವರಿಗೆ ಈ ಔಷಧಿಯನ್ನು ಕೊಡಬೇಕು. ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದರೋ ಅವರಿಗೆ ನೀವೀಗ ಪುನಃ ಸ್ಮೃತಿಯನ್ನು ತಂದುಕೊಡಬೇಕು. ಮಕ್ಕಳಾದ ನಿಮಗೆ ಈಗ ಸ್ಮೃತಿ ಬಂದಿದೆ. ತಂದೆ ತಿಳಿಸಿದ್ದಾರೆ, ಮೊದಲು ನೀವು ಸತೋಪ್ರಧಾನ ಇದ್ದವರು, ನೀವೇ ತಮೋಪ್ರಧಾನ ಆಗಿದ್ದೀರಾ. ನೀವು ಹೇಗೆ ಸತೋಪ್ರಧಾನರಿಂದ ತಮೋಪ್ರಧಾನ ಆಗುತ್ತೀರಾ ಅನ್ನುವ ಮಾತನ್ನು ತಂದೆ ತಿಳಿಸುತ್ತಾರೆ. ಈಗ ಪುನಃ ತಮೋಪ್ರಧಾನರಿಂದ ಸತೋಪ್ರಧಾನ ಆಗಬೇಕು. ಮಕ್ಕಳಾದ ನೀವೀಗ ಸತೋಪ್ರಧಾನ
ಆಗುತ್ತಿದ್ದೀರಾ, ನೆನಪಿನ ಯಾತ್ರೆಯಿಂದ ಸತೋಪ್ರಧಾನ ಆಗುತ್ತೀರಾ. ಯಾರು ಆದಿ ಸನಾತನ ಹಿಂದೂ ಧರ್ಮದವರಿದ್ದಾರೋ ಅವರು ನಿಜವಾಗಿಯೂ ಕೂಡ ಆದಿ ಸನಾತನ ದೇವತಾ ಧರ್ಮದವರೇ ಆಗಿದ್ದರು. ಹಿಂದೂ ಧರ್ಮದವರೆಲ್ಲ ನಿಜವಾಗಿಯೂ ದೇವಿ ದೇವತೆಗಳಾಗಿದ್ದರು ಮತ್ತು ಅವರೇ ಈಗ ದೇವತೆಗಳನ್ನು ಪೂಜೆ ಮಾಡುತ್ತಿದ್ದಾರೆ. ಅವರೇ ಶಿವನನ್ನು ಪೂಜೆ ಮಾಡುತ್ತಾರೆ, ಲಕ್ಷ್ಮೀ ನಾರಾಯಣ, ರಾಧಾಕೃಷ್ಣ, ರಾಮ, ಸೀತೆ ಮುಂತಾದ ದೇವತೆಗಳ ಭಕ್ತಿ ಮಾಡುತ್ತಾರೆ. ಅವರು ದೇವತೆಗಳ ಮನೆತನದ ಆತ್ಮರಾಗಿದ್ದಾರೆ. ಈಗ ನಿಮಗೆ ಸ್ಮೃತಿ ಬಂದಿದೆ, ಯಾರು ಸೂರ್ಯವಂಶಿಗಳಾಗಿದ್ದರೋ ಅವರೇ ಚಂದ್ರವಂಶಿ ಆಗುತ್ತಾರೆ. ಅಂದ ಮೇಲೆ ನೀವೀಗ ಇಂತಹ ಭಕ್ತರನ್ನು ಹುಡುಕಬೇಕು. ಫಾರಂ ಅನ್ನು ನೀವು ಜನರಿಂದ ತುಂಬಿಸಿಕೊಳ್ಳಿ, ಆಗ ನಿಮಗೆ ಅರ್ಥ ಆಗುತ್ತದೆ. ಮುಖ್ಯ ಸೆಂಟರ್ಗಳಲ್ಲಿ ಫಾರಂ ಅನ್ನು ಅವಶ್ಯವಾಗಿ ತುಂಬಿಸಿಕೊಳ್ಳುವವರು ಇರಬೇಕು. ಯಾರೇ ಬಂದರೂ ಕೂಡ ಅವರಿಗೆ ಆದಿಯಿಂದಲೇ ಪಾಠವನ್ನು ಶುರು ಮಾಡುತ್ತೀರಾ. ಮೊದಲನೇ ಮುಖ್ಯ ಮಾತು ಅಂದರೆ, ಯಾರು ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರಿಗೆ ತಂದೆಯ ಬಗ್ಗೆ ತಿಳಿಸಬೇಕಾಗಿದೆ. ನೀವು ನಿಮ್ಮ ದೊಡ್ಡ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ, ನೀವು ನಿಜವಾಗಿಯೂ ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೀರಾ, ಇಲ್ಲಿಗೆ ಬಂದು ಲೌಕಿಕ ತಂದೆಗೆ ಮಕ್ಕಳಾಗಿದ್ದೀರಾ. ನೀವೀಗ ನಿಮ್ಮ ಪಾರಲೌಕಿಕ ತಂದೆಯನ್ನು ಮರೆತು ಬಿಟ್ಟಿದ್ದೀರಾ. ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಸ್ವರ್ಗ ಇದ್ದಾಗ ಅನೇಕ ಧರ್ಮಗಳು ಇರಲಿಲ್ಲ. ಅವರು ಹೇಗೆ ಫಾರಂ ಅನ್ನು ತುಂಬುತ್ತಾರೋ ಆ ಮಾತಿನ ಮೇಲೆ ಎಲ್ಲಾ ಮಾತು ಆಧಾರಿತವಾಗಿರಬೇಕು. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಿಕೊಡುತ್ತಾರೆ, ಆದರೆ ಅವರು ಯೋಗದಲ್ಲಿ ಸ್ಥಿತ ಆಗಿ ಇರುವುದಿಲ್ಲ. ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡಬೇಕು, ಆದರೆ ಜ್ಞಾನವನ್ನು ತಿಳಿಸುವ ಮಕ್ಕಳು ಕೂಡ ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ, ಅವರು ನೆನಪಿನಲ್ಲಿ ಇರುವುದೇ ಇಲ್ಲ. ತಿಳಿದುಕೊಂಡಿದ್ದಾರೆ, ನಾವು ಚೆನ್ನಾಗಿ ಜ್ಞಾನ ತಿಳಿಸುತ್ತೇವೆ, ಮ್ಯೂಸಿಯಂ ಅನ್ನು ತೆರೆಯುತ್ತೇವೆ, ಆದರೆ ನಾವು ತಂದೆಯ ನೆನಪನ್ನು ಕಡಿಮೆ ಮಾಡುತ್ತೇವೆ ಎಂದು ಅವರಿಗೆ ಗೊತ್ತಿದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಸದಾ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಇದರಲ್ಲೇ ಪರಿಶ್ರಮ ಇದೆ. ತಂದೆ ಎಚ್ಚರಿಕೆ ಕೊಡುತ್ತಾರೆ, ಈ ರೀತಿ ತಿಳಿದುಕೊಳ್ಳಬೇಡಿ, ನಾವು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತೇವೆ, ಅವರಿಗೆ ಜ್ಞಾನವನ್ನು ಅರ್ಥ ಮಾಡಿಸುತ್ತೇವೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಆದರೆ ತಂದೆ ಕೇಳುತ್ತಾರೆ, ಇದರಿಂದ ಏನು ಲಾಭ? ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ, ಆದರೆ ಇಲ್ಲಿ ವಿದೇಹಿ ಆಗಬೇಕು. ಕರ್ಮ ಮಾಡುತ್ತಿದ್ದರೂ ಕೂಡ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಆತ್ಮ ಈ ಶರೀರದ ಮೂಲಕ ಕರ್ತವ್ಯವನ್ನು ಮಾಡುತ್ತದೆ. ಇಷ್ಟನ್ನೂ ನೆನಪು ಮಾಡಿಕೊಳ್ಳಲು ಕೆಲವರಿಗೆ ಬರುವುದಿಲ್ಲ, ನಾನು ಆತ್ಮ ಅನ್ನುವ ವಿಚಾರದಲ್ಲಿ ಸ್ಥಿತ ಆಗಿ ಇರುವುದಿಲ್ಲ. ಅವರಿಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ. ಯಾರು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಿಲ್ಲ ಅವರು ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ? ಅವರಿಗೆ ಸೇವೆ ಮಾಡಲು ಕೂಡ ಶಕ್ತಿ ಇರುವುದಿಲ್ಲ. ನೆನಪು ಮಾಡದೆ ಆತ್ಮದಲ್ಲಿ ಶಕ್ತಿ ಎಲ್ಲಿಂದ ಬರುತ್ತದೆ? ಬ್ಯಾಟರಿ ಹೇಗೆ ಚಾರ್ಜ್ ಆಗಲು ಸಾಧ್ಯ? ನಡೆಯುತ್ತಾ ನಡೆಯುತ್ತಾ ಪುರುಷಾರ್ಥದಲ್ಲಿ ನಿಂತು ಬಿಡುತ್ತಾರೆ, ಶಕ್ತಿಯೇ ಇರುವುದಿಲ್ಲ ಆ ಆತ್ಮರಲ್ಲಿ. ಹೇಳಲಾಗುತ್ತದೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು. ಆತ್ಮ ಸ್ವಧರ್ಮದಲ್ಲಿ ಸ್ಥಿತ ಆದಾಗ ಆತ್ಮಕ್ಕೆ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ, ಅವರಿಗೆ ತಂದೆಯನ್ನು ನೆನಪು ಮಾಡಲು ಬರುವುದೇ ಇಲ್ಲ. ಅವರ ಚೆಹರೆಯನ್ನು ನೋಡಿದ ತಕ್ಷಣ ಗೊತ್ತಾಗುತ್ತದೆ. ಬಲೆ ಬೇರೆ ಎಲ್ಲಾ ಮಾತು ನೆನಪಿಗೆ ಬರುತ್ತದೆ, ಆದರೆ ತಂದೆಯ ನೆನಪೇ ಸ್ಥಿರವಾಗಿ ಇರುವುದಿಲ್ಲ. ಯೋಗದಿಂದ ಶಕ್ತಿ ಪ್ರಾಪ್ತಿಯಾಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಬಹಳಷ್ಟು ಖುಷಿ ಪ್ರಾಪ್ತಿಯಾಗುತ್ತದೆ ಮತ್ತು ನೀವು ಆರೋಗ್ಯವಂತರಾಗಿ ಇರುತ್ತೀರಾ. ಮುಂದಿನ ಜನ್ಮದಲ್ಲಿ ನಿಮಗೆ ಬಹಳ ತೇಜಸ್ಸುಳ್ಳಂತಹ ಶರೀರ ಪ್ರಾಪ್ತಿಯಾಗುತ್ತದೆ. ಆತ್ಮ ಪವಿತ್ರ ಆಯಿತು ಅಂದರೆ ಶರೀರ ಕೂಡ ಪವಿತ್ರವಾಗಿದ್ದೇ ಆತ್ಮಕ್ಕೆ ಸಿಗುತ್ತದೆ.
ಹೇಳುತ್ತಾರೆ, ಇವರು 24 ಕ್ಯಾರೆಟ್ ಚಿನ್ನ ಆಗಿದ್ದಾರೆ. ಈ ಆಭರಣ 24 ಕ್ಯಾರೆಟ್ ಆಭರಣ ಆಗಿದೆ ಎಂದು. ಈ ಸಮಯದಲ್ಲಿ ಎಲ್ಲರೂ 9 ಕ್ಯಾರೆಟ್ ನ ಸಮಾನ ಆಭರಣ ಆಗಿದ್ದಾರೆ. ಸತೋ ಪ್ರಧಾನರಿಗೆ 24 ಕ್ಯಾರೆಟ್ ಎಂದು ಕರೆಯಲಾಗುತ್ತದೆ. ಯಾರು ಸತೋ ಆಗಿರುತ್ತಾರೋ ಅವರು 22 ಕ್ಯಾರೆಟ್ ಆಗಿರುತ್ತಾರೆ. ಇದು ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಂದೆ ತಿಳಿಸುತ್ತಾರೆ, ಮೊದಲು ಫಾರಂ ಅನ್ನು ತುಂಬಿಸಿಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತದೆ ಇವರು ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತಾರೆ, ಇವರು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಎಂದು. ಆಗ ಇದು ಕೂಡ ಗೊತ್ತಾಗುತ್ತದೆ ಇವರು ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೆ ಎಂದು. ತಮೋ ಪ್ರಧಾನರಿಂದ ಸತೋ ಪ್ರಧಾನ ನೆನಪಿನ ಯಾತ್ರೆಯಿಂದಲೇ ಆಗಬೇಕಾಗಿದೆ. ಭಕ್ತಿ ಮಾರ್ಗದಲ್ಲಿ ಅವರು ಶಾರೀರಿಕ ಯಾತ್ರೆಯನ್ನು ಮಾಡುತ್ತಾರೆ, ಇದು ಆತ್ಮಿಕ ಯಾತ್ರೆ ಆಗಿದೆ. ಆತ್ಮ ಯಾತ್ರೆಯನ್ನು ಮಾಡುತ್ತದೆ, ಆತ್ಮ ಮತ್ತು ಶರೀರ ಎರಡೂ ಸೇರಿ ಅಲ್ಲಿ ಯಾತ್ರೆಯನ್ನು ಮಾಡುತ್ತಾರೆ. ಜಗತ್ತಿನ ಸ್ಥೂಲ ಯಾತ್ರೆಯನ್ನು ಮಾಡುವಾಗ ಅಲ್ಲಿ ಆತ್ಮ ಮತ್ತು ಶರೀರ ಎರಡರ ಮೂಲಕ ಯಾತ್ರೆ ಮಾಡುತ್ತಾರೆ. ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮದಲ್ಲಿ ತೇಜಸ್ಸು ಬರುತ್ತದೆ. ಯಾವುದಾದರೂ ಆತ್ಮಕ್ಕೆ ಚಮತ್ಕಾರವನ್ನು ಮಾಡಿ ತೋರಿಸಬೇಕು, ಜ್ಞಾನವನ್ನು ಅರ್ಥ ಮಾಡಿಸಬೇಕು ಅಂದರೆ ಆ ಸಮಯದಲ್ಲಿ ಜ್ಞಾನ ಹೇಳುವವರ ತನುವಿನಲ್ಲಿ ತಂದೆ ಪ್ರವೇಶ ಮಾಡಿಬಿಡುತ್ತಾರೆ. ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಕೂಡ ಸಹಾಯ ಮಾಡುತ್ತಾರೆ. ಕೆಲವೊಮ್ಮೆ ಜ್ಞಾನವನ್ನು ಹೇಳಲು ಮಕ್ಕಳಿಗೆ ತಂದೆ ಪ್ರವೇಶ ಮಾಡಿ ಸಹಾಯ ಮಾಡುತ್ತಾರೆ. ಕೆಲವೊಮ್ಮೆ ಯೋಗ ಮಾಡಲು ತಂದೆ ಪ್ರವೇಶ ಮಾಡಿ ಸಹಾಯ ಮಾಡುತ್ತಾರೆ, ಯೋಗವನ್ನು ಕಲಿಸಲು ಸಹಾಯ ಮಾಡುತ್ತಾರೆ. ತಂದೆ ಅಂತೂ ಸದಾ ವಿದೇಹಿ ಆಗಿದ್ದಾರೆ. ಶಿವ ತಂದೆಗೆ ಶರೀರದ ಅಭಿಮಾನವೇ ಇಲ್ಲ. ಅಂದ ಮೇಲೆ ತಂದೆ ಜ್ಞಾನ ಮತ್ತು ಯೋಗ ಎರಡೂ ಶಕ್ತಿಯನ್ನು ನೀಡಿ ಮಕ್ಕಳಿಗೆ ಸಹಯೋಗವನ್ನು ಕೊಡಬಹುದು. ಮಕ್ಕಳಲ್ಲಿ ಯೋಗ ಇಲ್ಲ ಅಂದರೆ ಶಕ್ತಿ ಎಲ್ಲಿಂದ ಬರಲು ಸಾಧ್ಯ? ತಿಳಿದುಕೊಳ್ಳಲಾಗುತ್ತದೆ ಈ ಆತ್ಮ ಯೋಗಿ ಆಗಿದೆಯೋ ಅಥವಾ ಈ ಆತ್ಮ ಜ್ಞಾನಿ ಆಗಿದೆಯೋ ಎಂದು. ಯೋಗಕ್ಕೋಸ್ಕರ ದಿನ ಪ್ರತಿದಿನ ತಂದೆ ಹೊಸ ಹೊಸ ಮಾತನ್ನು ತಿಳಿಸುತ್ತಿರುತ್ತಾರೆ. ಮೊದಲು ಇಷ್ಟೆಲ್ಲಾ ಮಾತನ್ನು ತಿಳಿಸಿರಲಿಲ್ಲ. ಈಗ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ. ಈಗ ತಂದೆ ಯೋಗದ ವಿಷಯದಲ್ಲಿ ಬಹಳಷ್ಟು ಫೋರ್ಸ್ ಅನ್ನು ತುಂಬುತ್ತಾರೆ. ಸೋದರ ಸೋದರಿ ಅನ್ನುವ ಸಂಬಂಧ ಕೂಡ ಈಗ ಸಮಾಪ್ತಿ ಆಗಿ ಬಿಡಬೇಕು. ಕೇವಲ ಸರ್ವ ಆತ್ಮರೂ ನನ್ನ ಸಹೋದರರಾಗಿದ್ದಾರೆ ಅನ್ನುವ ದೃಷ್ಟಿ ಮಾತ್ರ ಉಳಿಯಬೇಕು. ನಾವು ಆತ್ಮರು ಸಹೋದರ ಸಹೋದರರಾಗಿದ್ದೇವೆ. ಇದು ಬಹಳ ಶ್ರೇಷ್ಠ ದೃಷ್ಟಿಯಾಗಿದೆ. ಅಂತ್ಯದವರೆಗೂ ನೀವು ಈ ಪುರುಷಾರ್ಥ ಮಾಡಬೇಕು. ಯಾವಾಗ ನೀವು ಸತೋ ಪ್ರಧಾನ ಆಗುತ್ತೀರೋ ಆಗ ಈ ಶರೀರವನ್ನು ಬಿಡುತ್ತೀರಾ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥವನ್ನು ವೃದ್ಧಿ ಮಾಡಿಕೊಳ್ಳಿ. ವೃದ್ಧರಿಗಂತೂ ತಂದೆಯನ್ನು ನೆನಪು ಮಾಡುವುದು ಇನ್ನೂ ಬಹಳ ಸಹಜ ಆಗಿದೆ. ಈಗ ನಾವು ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕಾಗಿದೆ ಅನ್ನುವ ವಿಚಾರ ವೃದ್ಧರಿಗೆ ಇರುತ್ತದೆ. ಯುವಕರಿಗೆ ಈಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ವಿಚಾರ ಎಂದೂ ಬರುವುದೇ ಇಲ್ಲ. ವೃದ್ಧರಂತೂ ವಾನಪ್ರಸ್ಥಿಗಳಾಗಿದ್ದಾರೆ. ಅವರು ತಿಳಿದುಕೊಂಡಿರುತ್ತಾರೆ ಈಗ ನಾವು ವಾಪಸ್ ಹೋಗಬೇಕು, ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿದುಕೊಳ್ಳಬೇಕು. ವೃಕ್ಷ ವೃದ್ಧಿ ಆಗುತ್ತಾ ಹೋಗುತ್ತದೆ, ವೃದ್ಧಿ ಆಗುತ್ತಾ ಆಗುತ್ತಾ ಸಂಪೂರ್ಣ ವೃಕ್ಷವೇ ತಯಾರಾಗಿ ಬಿಡುತ್ತದೆ. ಮುಳ್ಳಿದ್ದವರು ಪರಿವರ್ತನೆ ಆಗಿ ಹೊಸ ವೃಕ್ಷದ ಹೂಗಳಾಗುತ್ತೀರಾ. ಈಗ ಮುಳ್ಳಿದ್ದಂತಹ ನಾವು ಹೊಸ ವೃಕ್ಷದ ಹೂವಾಗಬೇಕಾಗಿದೆ. ಹೊಸಬರೇ ಪುನಃ ಹಳಬರಾಗುತ್ತಾರೆ. ಮೊದಲು ವೃಕ್ಷ ಸಣ್ಣದಿರುತ್ತದೆ, ನಂತರ ಬೆಳೆಯುತ್ತಾ ಹೋಗುತ್ತದೆ. ವೃಕ್ಷ ವೃದ್ಧಿ ಆಗುತ್ತಾ ಆಗುತ್ತಾ ಅಂತ್ಯದಲ್ಲಿ ಪುನಃ ಮುಳ್ಳಾಗಿ ಬಿಡುತ್ತೇವೆ. ಮೊದಲು ಹೂವಿರುತ್ತೇವೆ. ಹೂವಿದ್ದಾಗ ಈ ಜಗತ್ತಿನ ಹೆಸರು ಸ್ವರ್ಗ ಆಗಿರುತ್ತದೆ.
ನಂತರ ಆ ಸುಗಂಧ, ಆ ಶಕ್ತಿ ಆತ್ಮದಲ್ಲಿ ಇರುವುದಿಲ್ಲ, ಮುಳ್ಳಿನಲ್ಲಿ ಸುಗಂಧ ಇರುವುದಿಲ್ಲ, ಎಳೆ ಮೊಗ್ಗು ಎಳೆ ಹೂವಿನಲ್ಲೂ ಕೂಡ ಸುಗಂಧ ಇರುವುದಿಲ್ಲ. ತಂದೆ ತೋಟದ ಮಾಲೀಕ ಆಗಿದ್ದಾರೆ, ತಂದೆ ಅಂಬಿಗ ಕೂಡ ಆಗಿದ್ದಾರೆ. ಎಲ್ಲರ ನೌಕೆಯನ್ನು ತಂದೆ ಪಾರು ಮಾಡುತ್ತಾರೆ. ನೌಕೆಯನ್ನು ಹೇಗೆ ಪಾರು ಮಾಡುತ್ತಾರೆ ಮತ್ತು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಮಾತನ್ನೂ ಕೂಡ ಬುದ್ಧಿವಂತ ಮಕ್ಕಳು ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಯಾರು ಈ ಮಾತನ್ನು ತಿಳಿದುಕೊಳ್ಳುತ್ತಿಲ್ಲವೋ ಅವರು ಪುರುಷಾರ್ಥವನ್ನೂ ಕೂಡ ಮಾಡುವುದಿಲ್ಲ. ಮಕ್ಕಳು ನಂಬರ್ ವಾರಂತೂ ಆಗಿದ್ದೀರಾ. ಕೆಲವು ವಿಮಾನಗಳು ಶಬ್ದಕ್ಕಿಂತಲೂ ತೀಕ್ಷ್ಣವಾಗಿ ಹೋಗುತ್ತದೆ. ಆತ್ಮವೂ ಕೂಡ ಹೇಗೆ ಹೋಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಆತ್ಮ ರಾಕೆಟ್ಗಿಂತಲೂ ಕೂಡ ತೀಕ್ಷ್ಣವಾಗಿ ಹೋಗುತ್ತದೆ. ಆತ್ಮದಷ್ಟು ತೀಕ್ಷ್ಣವಾದ ವಸ್ತು ಬೇರೆ ಯಾವುದೂ ಇಲ್ಲ. ಆ ರಾಕೆಟ್ ಮುಂತಾದ ವಸ್ತುಗಳಲ್ಲಿ ಇಂತಹ ವಸ್ತುವನ್ನು ಸೇರಿಸುತ್ತಾರೆ, ಆಗ ಅದು ತೀಕ್ಷ್ಣವಾಗಿ ಹೋಗುತ್ತದೆ. ರಾಕೆಟ್ ತೀಕ್ಷ್ಣವಾಗಿ ಹೋಗಬೇಕು ಅಂದರೆ ರಾಕೆಟ್ನಲ್ಲಿ ತೀಕ್ಷ್ಣವಾಗಿ ಹೋಗುವಂತಹ ವಸ್ತುವನ್ನು ಸೇರಿಸುತ್ತಾರೆ. ಆದರೆ ಆತ್ಮ ಎಲ್ಲದಕ್ಕಿಂತ ತೀಕ್ಷ್ಣವಾಗಿ ಹೋಗುವಂತಹ ರಾಕೆಟ್ ಆಗಿದೆ. ವಿನಾಶಕ್ಕೋಸ್ಕರ ಎಷ್ಟೊಂದು ಬಾಂಬ್ಸ್ಗಳನ್ನು ತಯಾರು ಮಾಡುತ್ತಿದ್ದಾರೆ. ಹಡಗು ಏರೋಪ್ಲೇನ್ನಲ್ಲೂ ಕೂಡ ಬಾಂಬ್ಸ್ಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಈಗಿನ ಜಗತ್ತಿನಲ್ಲಿ ವಿನಾಶಕ್ಕೋಸ್ಕರ ಬಹಳಷ್ಟು ತಯಾರಿ ನಡೆಯುತ್ತಾ ಇದೆ. ಈ ಬಾಂಬ್ಸ್ಗಳು ಕೆಲಸಕ್ಕೆ ಬರುವುದಿಲ್ಲ ಎಂದು ನೀವು ಹೇಳಲು ಸಾಧ್ಯ ಇಲ್ಲ. ಇದನ್ನು ನಾವು ಉಪಯೋಗಿಸುತ್ತೇವೆ ಎಂದು ಪತ್ರಿಕೆಯಲ್ಲೂ ಕೂಡ ಬರೆಯುತ್ತಾರೆ. ಯಾವಾಗ ಬೇಕಾದರೂ ನಾವು ಈ ಬಾಂಬ್ ಅನ್ನು ಹಾಕುತ್ತೇವೆ ಎಂದು ಹೇಳುತ್ತಿರುತ್ತಾರೆ. ಎಲ್ಲಾ ತಯಾರಿ ನಡೆಯುತ್ತಿದೆ. ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು. ಅವರು ಬಾಂಬ್ ಅನ್ನು ಹಾಕಬಾರದು, ವಿನಾಶ ಆಗಬಾರದು ಅಂದರೆ ಸಾಧ್ಯ ಇಲ್ಲ. ನಿಮಗೋಸ್ಕರ ಹೊಸ ಜಗತ್ತು ತಯಾರಾಗಲೇಬೇಕು. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಅದಕ್ಕೋಸ್ಕರ ಈಗ ನಿಮಗೆ ಬಹಳಷ್ಟು ಖುಷಿ ಆಗಬೇಕು. ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ನಾಟಕದ ಅನುಸಾರ ಎಲ್ಲರೂ ಸಾಯಲೇಬೇಕು. ಮಕ್ಕಳಾದ ನಿಮಗೆ ನಾಟಕದ ಜ್ಞಾನ ಇರುವ ಕಾರಣ ನೀವು ಈ ವಿನಾಶವನ್ನು ನೋಡಿ ಸ್ವಲ್ಪವೂ ಅಲುಗಾಡುವುದಿಲ್ಲ. ಸಾಕ್ಷಿಯಾಗಿ ವಿನಾಶವನ್ನು ನೋಡುತ್ತೀರಾ. ಇಲ್ಲಿ ಅಳುವ ಮಾತೇ ಇಲ್ಲ. ಈ ಸಮಯದಲ್ಲಿ ಶರೀರವನ್ನು ಎಲ್ಲರೂ ಬಿಡಲೇಬೇಕು. ವಿನಾಶದ ಸಮಯದಲ್ಲಿ ಎಲ್ಲರೂ ಶರೀರ ಬಿಡುತ್ತಾರೆ. ಈಗ ಆತ್ಮರಾದ ನಿಮಗೆ ಗೊತ್ತಿದೆ, ನಾವು ರಾಜ್ಯದಾನಿಯಲ್ಲಿ ಮುಂದಿನ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ನಾವು ರಾಜಕುಮಾರ ಆಗುತ್ತೇವೆ. ಆತ್ಮಕ್ಕೆ ಗೊತ್ತಿದೆ, ನಾನೀಗ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ. ಸರ್ಪದಲ್ಲೂ ಕೂಡ ಆತ್ಮ ಇದೆ ತಾನೆ. ಆ ಸರ್ಪದ ಆತ್ಮ ಕೂಡ ಹೇಳುತ್ತದೆ, ನಾನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ ಎಂದು. ನಾನು ಹಳೆಯ ಪೊರೆಯನ್ನು ಬಿಟ್ಟು ಹೊಸ ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಸರ್ಪದ ಆತ್ಮ ಹೇಳುತ್ತದೆ. ಆ ಸರ್ಪವೂ ಕೂಡ ಯಾವಾಗಾದರೂ ಶರೀರವನ್ನು ಬಿಡಲೇಬೇಕು ತಾನೆ. ನಂತರ ಅದೇ ಸರ್ಪ ಮಗುವಾಗಿ ಹುಟ್ಟುತ್ತದೆ. ಈ ರೀತಿ ಸರ್ಪದ ಮಕ್ಕಳು ಕೂಡ ಹುಟ್ಟುತ್ತಿರುತ್ತದೆ. ಪುನರ್ಜನ್ಮವನ್ನಂತೂ ಎಲ್ಲರೂ ಪಡೆದುಕೊಳ್ಳಲೇಬೇಕು. ಈ ರೀತಿ ನೀವು ವಿಚಾರ ಸಾಗರ ಮಂಥನ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯ ಮಾತು ಅಂದರೆ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. ಹೇಗೆ ಮಕ್ಕಳು ತಂದೆ ತಾಯಿಗೆ ಏಕದಂ ಅಂಟಿಕೊಂಡಿರುತ್ತಾರೆ, ಅದೇ ರೀತಿ ಬಹಳ ಪ್ರೀತಿಯಿಂದ ಬುದ್ಧಿಯೋಗದ ಮೂಲಕ ನೀವು ಏಕದಂ ಪರಮಾತ್ಮ ತಂದೆಗೆ ಅಂಟಿಕೊಂಡಿರಬೇಕು, ತಂದೆಯನ್ನೇ ಹಿಡಿದುಕೊಂಡಿರಬೇಕು. ಹೇಗೆ ಮಕ್ಕಳು ಪ್ರೀತಿಯಿಂದ ತಮ್ಮ ತಂದೆ ತಾಯಿಯನ್ನು ಹಿಡಿದುಕೊಂಡಿರುತ್ತಾರೋ ಹಾಗೆ ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಾನು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು. ನಾರದನ ಉದಾಹರಣೆ ಇದೆ ತಾನೆ.
ಭಕ್ತರು ಎಲ್ಲಿಯವರೆಗೂ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ಅವರು ದೇವತೆಗಳಾಗಲು ಸಾಧ್ಯ ಇಲ್ಲ. ಕೇವಲ ಇಲ್ಲಿ ಲಕ್ಷ್ಮಿಯನ್ನು ವರಿಸುವಂತಹ ಮಾತಿಲ್ಲ, ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಯಾವಾಗ ನಾವು ಸತೋಪ್ರಧಾನ ಆಗಿದ್ದೆವೋ ಆಗ ನಾವು ಇಡೀ ವಿಶ್ವದಲ್ಲಿ ರಾಜ್ಯವನ್ನು ಆಳುತ್ತಿದ್ದೆವು. ಈಗ ಪುನಃ ನಾವು ಸತೋಪ್ರಧಾನ ಆಗಲು ತಂದೆಯನ್ನು ನೆನಪು ಮಾಡಬೇಕು. ಈ ಪರಿಶ್ರಮವನ್ನು ಮಕ್ಕಳಾದ ನೀವು ಕಲ್ಪ ಕಲ್ಪವೂ ಕೂಡ ಯಥಾಶಕ್ತಿಗನುಸಾರವಾಗಿ ಮಾಡುತ್ತಾ ಬಂದಿದ್ದೀರಾ. ಈಗ ನೀವು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬಹುದು, ನಾವು ಎಷ್ಟು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇವೆ ಎಂದು ನಿಮಗೆ ಗೊತ್ತಾಗುತ್ತದೆ. ದೇಹಾಭಿಮಾನದಿಂದ ನಾವು ಎಷ್ಟು ಮುಕ್ತ ಆಗಿದ್ದೇವೆ, ಎಷ್ಟು ದೇಹಾಭಿಮಾನದಿಂದ ನಾವು ದೂರ ಆಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಾಗುತ್ತದೆ. ನಾನು ಆತ್ಮ ಈಗ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ. ನಾನು ಆತ್ಮ ಈ ಶರೀರದ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ. ಇದು ನನ್ನ ಇಂದ್ರಿಯ ಆಗಿದೆ. ನಾವೆಲ್ಲರೂ ಪಾತ್ರಧಾರಿ ಆಗಿದ್ದೇವೆ. ನಾಟಕದಲ್ಲಿ ಎಲ್ಲರ ಪಾತ್ರ ಫಿಕ್ಸ್ ಆಗಿದೆ. ಇದು ಬೇಹದ್ದಿನ ಬಹಳ ದೊಡ್ಡ ನಾಟಕ ಆಗಿದೆ. ಈ ನಾಟಕದಲ್ಲಿ ಎಲ್ಲರೂ ನಂಬರ್ ವಾರ್ ಪಾತ್ರಧಾರಿಗಳಾಗಿದ್ದೇವೆ. ಈಗ ನಮಗೆ ಗೊತ್ತಿದೆ ಈ ನಾಟಕದಲ್ಲಿ ಯಾರ್ಯಾರು ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ, ಯಾರು ಫಸ್ಟ್ ನಂಬರ್, ಯಾರು ಸೆಕೆಂಡ್ ನಂಬರ್, ಯಾರು ಥರ್ಡ್ ಗ್ರೇಡ್ ನ ಪಾತ್ರಧಾರಿಗಳಿದ್ದಾರೆ ಎಂದು. ಈಗ ಮಕ್ಕಳಾದ ನೀವು ತಂದೆಯ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ರಚಯಿತನ ಮೂಲಕ ರಚನೆಯ ಜ್ಞಾನ ನಿಮಗೆ ಸಿಕ್ಕಿದೆ. ರಚಯಿತ ತಂದೆ ಬಂದು ತಮ್ಮ ಬಗ್ಗೆ ಮತ್ತು ರಚನೆಯ ಬಗ್ಗೆ ರಹಸ್ಯವನ್ನು ತಿಳಿಸುತ್ತಾರೆ. ಈ ಬ್ರಹ್ಮನ ಶರೀರ ಶಿವತಂದೆಯ ರಥ ಆಗಿದೆ. ಈ ರಥದಲ್ಲಿ ಶಿವತಂದೆ ಪ್ರವೇಶ ಮಾಡಿ ಬಂದಿದ್ದಾರೆ. ಅದಕ್ಕೋಸ್ಕರ ಹೇಳಲಾಗುತ್ತದೆ ಬ್ರಹ್ಮನ ರಥದಲ್ಲಿ ಎರಡು ಆತ್ಮ ಇದೆ. ಇದು ಸಾಮಾನ್ಯ ಮಾತಾಗಿದೆ. ಪಿತೃಗಳನ್ನು ಕರೆಸಿ ಅವರಿಗೆ ಊಟ ಮಾಡಿಸುವಾಗಲೂ ಕೂಡ ಆತ್ಮ ಪ್ರವೇಶ ಮಾಡುತ್ತದೆ. ಮೊದಲು ಈ ರೀತಿ ಬಹಳಷ್ಟು ಆತ್ಮಗಳು ಬರುತ್ತಿದ್ದರು. ಬಂದಾಗ ಅವರನ್ನು ಕೇಳಲಾಗುತ್ತಿತ್ತು. ಈಗ ನೀವಂತೂ ತಮೋಪ್ರಧಾನ ಆಗಿಬಿಟ್ಟಿದ್ದೀರಾ. ಈಗಲೂ ಕೂಡ ಕೆಲವರು ಹೇಳುತ್ತಾರೆ, ನಾನು ಹಿಂದಿನ ಜನ್ಮದಲ್ಲಿ ಇಂತಹ ವ್ಯಕ್ತಿ ಆಗಿದ್ದೆ ಎಂದು ಹೇಳುತ್ತಾರೆ. ಆದರೆ ಭವಿಷ್ಯದ ಬಗ್ಗೆ ಅವರು ಹೇಳುವುದಿಲ್ಲ. ಹಿಂದಿನ ಮಾತನ್ನು ಹೇಳುತ್ತಾರೆ, ಭೂತದ ಮಾತನ್ನು ಹೇಳುತ್ತಾರೆ. ಆದರೆ ಎಲ್ಲರೂ ಈ ಮಾತಿನ ಬಗ್ಗೆ ವಿಶ್ವಾಸವನ್ನು ಇಡುವುದಿಲ್ಲ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಈಗ ನೀವು ಶಾಂತಿಯಲ್ಲಿ ಇರಬೇಕಾಗಿದೆ. ನೀವು ಎಷ್ಟೆಷ್ಟು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿ ಆಗುತ್ತೀರೋ ಅಷ್ಟು ನೀವು ಶಕ್ತಿಶಾಲಿ ಆಗಿಬಿಡುತ್ತೀರಾ. ಜ್ಞಾನ ಯೋಗದಲ್ಲಿ ಪಕ್ಕಾ ಆದಷ್ಟು ನೀವು ಶಕ್ತಿಶಾಲಿ ಆಗುತ್ತೀರಾ. ಈಗಲೂ ಕೂಡ ಬಹಳಷ್ಟು ಮಕ್ಕಳು ಮುಕ್ತ ಆಗಿದ್ದಾರೆ. ಭಾರತವಾಸಿ ದೇವತೆಗಳು ಎಷ್ಟೊಂದು ಶಕ್ತಿಶಾಲಿ ಆಗಿದ್ದರು, ಧನದಿಂದ ಭರ್ಪೂರಾಗಿದ್ದರು. ಈಗ ಎಲ್ಲವನ್ನೂ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಸತ್ಯುಗದಲ್ಲಿ ಬಹಳಷ್ಟು ಶ್ರೀಮಂತರಾಗಿದ್ದವರು ಈಗ ಕಂಗಾಲಾಗಿದ್ದೀರಾ. ಈಗ ನಿಮಗೆ ಸ್ವಯಂ ಗೊತ್ತಿದೆ ಭಾರತ ಮೊದಲು ಹೇಗಿತ್ತು, ಈಗ ಭಾರತ ಹೇಗೆ ಇದೆ. ಈಗ ಎಷ್ಟೋ ಜನ ಹಸಿವಿನಿಂದ ಸಾಯಬೇಕಾಗುತ್ತದೆ. ಆಹಾರ ಧಾನ್ಯಗಳು ನೀರು ಕೂಡ ಈಗ ಸಿಗುತ್ತಿಲ್ಲ. ಕೆಲವೊಂದು ಕಡೆ ಪ್ರವಾಹ ಉಕ್ಕಿ ಬರುತ್ತದೆ, ಇನ್ನು ಕೆಲವು ಕಡೆ ಕುಡಿಯಲು ಒಂದು ಹನಿ ನೀರು ಕೂಡ ಇಲ್ಲ. ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ದುಃಖದ ಮೋಡ ಇದೆ. ಸತ್ಯುಗದಲ್ಲಿ ಸುಖದ ಮೋಡ ಇರುತ್ತದೆ. ಈ ಆಟವನ್ನು ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ. ಈ ಆಟದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ಬ್ಯಾಡ್ಜ್ ನ ಬಗ್ಗೆ ತಿಳಿಸುವುದು ಬಹಳ ಒಳ್ಳೆಯದಾಗಿದೆ. ಲೌಕಿಕ ಹದ್ದಿನ ತಂದೆ ಅವರಾದರೆ ಪಾರಲೌಕಿಕ ಬೇಹದ್ದಿನ ತಂದೆ ಇವರಾಗಿದ್ದಾರೆ ಎಂದು ಬ್ಯಾಡ್ಜ್ ಅನ್ನು ತೋರಿಸಿ ತಿಳಿಸಬೇಕು. ಪರಮಾತ್ಮ ತಂದೆ ಕೇವಲ ಸಂಗಮ ಯುಗದಲ್ಲಿ ಒಂದು ಬಾರಿ ಬಂದು ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ಈಗ ಹೊಸ ಜಗತ್ತು ನಿರ್ಮಾಣ ಆಗುತ್ತಾ ಇದೆ. ಈಗ ಇದು ಕಬ್ಬಿಣದ ಯುಗ ಆಗಿದೆ.
ಪುನಃ ಅವಶ್ಯವಾಗಿ ಇದೇ ಜಗತ್ತು ಚಿನ್ನದ ಯುಗ ಆಗುತ್ತದೆ. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ಮನಸ್ಸು ಸ್ವಚ್ಛ ಇದ್ದರೆ ಪರಮಾತ್ಮ ತಂದೆ ಒಲಿದು ಬಿಡುತ್ತಾರೆ. ಪ್ರತಿದಿನ ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾನು ಯಾವುದೇ ಕೆಟ್ಟ ಕೆಲಸವನ್ನು ಮಾಡಲಿಲ್ಲ ತಾನೆ. ನನ್ನ ಮನಸ್ಸಿನ ಒಳಗೆ ಯಾವುದೇ ವಿಕಾರಿ ವಿಚಾರ ಅಂತೂ ಬರಲಿಲ್ಲ ತಾನೆ. ಸದಾ ಸ್ವಯಂ ಜ್ಞಾನದ ನಶೆಯಲ್ಲೇ ಇದ್ದೆ ತಾನೆ. ಅಲ್ಲ ಸಲ್ಲದ ವ್ಯರ್ಥ ಮಾತಿನಲ್ಲಿ ನಾನು ಸಮಯವನ್ನು ವ್ಯರ್ಥವಾಗಿ ಕಳೆಯಲಿಲ್ಲವ? ತಂದೆಯ ಆಜ್ಞೆ ಆಗಿದೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಒಂದು ವೇಳೆ ನೀವು ತಂದೆಯನ್ನು ನೆನಪು ಮಾಡುತ್ತಿಲ್ಲ ಅಂದರೆ ನೀವು ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರಾಗಿದ್ದೀರಾ. ಆಜ್ಞಾಪಾಲಕ ಮಕ್ಕಳು ಎಂದು ಹೇಳಿಸಿಕೊಳ್ಳಲು ಆಗ ನಿಮಗೆ ಸಾಧ್ಯ ಆಗುವುದಿಲ್ಲ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಜ್ಞಾನ ಯೋಗದ ಖುಷಿಯಲ್ಲೇ ಇರಬೇಕು, ಜ್ಞಾನ ಮತ್ತು ಯೋಗದ ನಶೆಯಲ್ಲಿ ಇರಬೇಕು. ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ವ್ಯರ್ಥ ಚಿಂತನೆಯಲ್ಲಿ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ನಾನು ಆತ್ಮ ಸಹೋದರನಾಗಿದ್ದೇನೆ, ಇವರೂ ನನ್ನ ಸಹೋದರ ಆತ್ಮ ಆಗಿದ್ದಾರೆ ಎಂದು ಸರ್ವರನ್ನು ಸಹೋದರ ಆತ್ಮ ಅನ್ನುವ ದೃಷ್ಟಿಯಿಂದ ನೋಡಬೇಕು. ಈಗ ನಾನು ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು. ವಿದೇಹಿ ಆಗಿ ಸ್ವಧರ್ಮದಲ್ಲಿ ಸ್ಥಿತ ಆಗಿ ತಂದೆಯನ್ನು ನೆನಪು ಮಾಡಬೇಕು. ವರದಾನ, ಅಕಲ್ಯಾಣದ ಸಂಕಲ್ಪವನ್ನು ಸಮಾಪ್ತಿ ಮಾಡಿಕೊಂಡು ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುವಂತಹ ಜ್ಞಾನಿ ಆತ್ಮ ಆಗಿರಿ. ಪ್ರತಿದಿನ ಯಾರಾದರೂ ನಿಮ್ಮ ನಿಂದನೆಯನ್ನು ಬೇಕಾದರೂ ಮಾಡಲಿ, ಪ್ರತಿದಿನ ಯಾರಾದರೂ ನಿಮ್ಮ ಅಕಲ್ಯಾಣವನ್ನು ಮಾಡಲಿ, ಪ್ರತಿದಿನ ನಿಮಗೆ ಯಾರಾದರೂ ಬೈಯುತ್ತಿರಲಿ, ಆದರೆ ಆ ಆತ್ಮದ ಬಗ್ಗೆ ಕೂಡ ನಿಮ್ಮ ಮನಸ್ಸಿನಲ್ಲಿ ತಿರಸ್ಕಾರದ ಭಾವನೆ ಉತ್ಪನ್ನ ಆಗಬಾರದು. ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುವುದು ಇದೇ ಜ್ಞಾನಿ ಆತ್ಮರ ಕರ್ತವ್ಯ ಆಗಿದೆ. ಮಕ್ಕಳಾದ ನೀವು 63 ಜನ್ಮದಿಂದ ತಂದೆಯ ನಿಂದನೆ ಮಾಡಿದ್ದೀರಾ. ಆದರೂ ಕೂಡ ತಂದೆ ಮಕ್ಕಳನ್ನು ಕಲ್ಯಾಣಕಾರಿ ದೃಷ್ಟಿಯಿಂದ ನೋಡಿದ್ದಾರೆ. ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಿ ಎಲ್ಲರನ್ನೂ ಕಲ್ಯಾಣದ ದೃಷ್ಟಿಯಿಂದ ನೋಡಿ. ಜ್ಞಾನಿ ಆತ್ಮರ ಅರ್ಥವೇ ಆಗಿದೆ ಸರ್ವರ ಬಗ್ಗೆ ಕಲ್ಯಾಣದ ಭಾವನೆ ಉಳ್ಳವರಾಗಬೇಕು. ಸಂಕಲ್ಪದಲ್ಲೂ ಕೂಡ ಯಾರ ಅಕಲ್ಯಾಣವನ್ನು ಮಾಡುವ ವಿಚಾರ ಬರಬಾರದು. ಶ್ಲೋಗನ್, ಮನ್ಮನಾಭವ ಸ್ಥಿತಿಯಲ್ಲಿ ಸದಾ ಸ್ಥಿತ ಆಗಿರಿ. ಆಗ ಅನ್ಯರ ಮನಸ್ಸಿನ ಭಾವನೆಯನ್ನು ಸಹಜವಾಗಿ ಅರ್ಥ ಮಾಡಿಕೊಂಡು ಬಿಡಬಹುದು. ಒಳ್ಳೆಯದು, ಓಂ ಶಾಂತಿ.